ಎಸ್ ಡಾಕ್ಟರ್ ನಮ್ಮ ವಿಚಾರಕ್ಕೆ ಬರೋದಾದ್ರೆ ಈ ತೃತೀಯ ಲಿಂಗಿಗಳು ಅವ್ರು ಇಷ್ಟಪಟ್ಟು ಅವರು ವಯಸ್ಕರಾಗಿ ಅಂದ್ರೆ ಹದಿನೆಂಟು ವರ್ಷದಾಗಿ ಇಷ್ಟಪಟ್ಟು ನನ್ನನ್ನ ಆ ಕಡೆ ಸಂಪೂರ್ಣ ಪುರುಷನನ್ನಾಗೋ ಹಂಟ್ಸ್ ಮಾಡಬಹುದಲ್ಲ ಆಯ್ತು ನನ್ನ ಪುರುಷನನ್ನಾಗೋ ಮಹಿಳೆಯನ್ನಾಗೋ ಮಾಡಿ ಅಂತಂದ್ರೆ ಹೇಗೆ ಅದು ಅದೇ ಈಗ 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 ಆರ್ಟಿಫಿಷಿಯಲ್ ಆಗಿ ನ ಜೋಡಿಸಬೇಕಾಗತ್ತೆ ಈಗ ಅದ ಹುಡುಗ ಆಗ್ಬೇಕು ಅಂತಂದ್ರೆ ಗಂಡಾಗಬೇಕು ಅಂದ್ರೆ ಕೃತಕವಾಗಿ ನಾವು ಒಂದು ಪೀನಿಸ್ನ ತಯಾರು ಮಾಡಿ ಅಂಟಿಸ್ಬೇಕಾಗತ್ತೆ ಅದು ನಾರ್ಮಲ್ ಆಗಿ ಇರುತ್ತಾ ಅದು ಕೆಲಸ ಮಾಡೋದಿಲ್ಲ ಅಲಂಕಾರಿಕ ಅಷ್ಟೇ ಅದು ಅದ್ರ ಒಳಗಡೆ ಇಂಪ್ಲಾಂಟ್ ಹಾಕಿರ್ತಿವಿ ಇಂಪ್ಲಾಂಟ್ ಹಾಕಿ ಅದಕ್ಕೆ ಒಂದು ನೋಡ್ಲಿಕ್ಕೆ ಒಂದು ಶಿಶ್ನ ತರ ಪುರುಷ ಆ ಆತನಿಗೆ ಅಂದ್ರೆ ಆ ವ್ಯಕ್ತಿಗೆ ಸ್ತನಗಳೇನಾದ್ರು ವೃದ್ಧಿ ಆಗ್ಬಿಡುತ್ತೆ ಅದನ್ನ ಹಾಕ್ಬೇಕಾಗತ್ತೆ ಅಂದ್ರೆ ಗಂಡಸ್ ಮಾಡ್ಬೇಕು ಅಂತ ಆ ಹೆಣ್ಣಿನ ಅಂಶಗಳನ್ನೆಲ್ಲ ಮೊದಲು ತೆಗೆದ್ ಹಾಕ್ಬೇಕಾಗತ್ತೆ ನಂತರ ಗಂಡಸಿನ ಅಂಶಗಳನ್ನ ಜೋಡಣೆ ಮಾಡ್ಬೇಕು ಜೊತೆಗೆ ಗಡ್ಡ ಮೀಸೆ ಬೆಳೆಯೋದಕ್ಕೆ ಈ ಟೆಸ್ಟ್ ವಸ್ಟ್ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಕೊಡ್ಬೇಕಾಗತ್ತೆ ಸೊ ಹಾರ್ಮೋನಲ್ ರಿಪ್ಲೇಸ್ಮೆಂಟ್ ಗಂಡಸಿಗ್ಬೇಕಾದ ಹಾರ್ಮೋನನ್ ಇಂಜೆಕ್ಟ್ ಮಾಡ್ಕೊಂಡು ಗಂಡಸಗಿರ್ಬೇಕಾದ ಅವನಿಗೆ ಜನನೇಂದ್ರಗಳನ್ನ ಜೋಡ್ನೆ ಮಾಡಿ ಅವ್ನಿಗೆ ಹೆಂಗ್ ಸಿಕ್ಕಿರ್ಬೇಕಾದ ಏನಾದ್ರೂ ವಸ್ತುಗಳು ಒಳಗಡೆ ಅಂಡಾಶಯಗಳು ಗರ್ಭಕೋಶ ಇದ್ರೆ ಅದನ್ನ ತೆಗಿಬೇಕಾಗತ್ತೆ ಏಕೆಂದ್ರೆ ಅಂಡಾಶಯಗಳು ಇದ್ರೆ ಅದು ಜನ ಪ್ರೊಡ್ಯೂಸ್ ಮಾಡ್ತಿರ್ತಾವೆ ಅವಾಗ ಮತ್ತೆ ನಾವು ಟೆಸ್ಟ್ ವೆಸ್ಟ್ ಪ್ರಯೋಜನ ಆಗೋದಿಲ್ಲ ಆದ್ರಿಂದ ಈಗ ಮೂರು ರೀತಿ ಅಪ್ರೋಚ್ ಕೊಡಬೇಕು ಒಂದು ಹಾರ್ಮೋನ್ಸ್ ವ್ಯತ್ಯಾಸಗಳನ್ನ ಸರಿಪಡಿಸಬೇಕು ಗಂಡಿಗೆ ಪರಿವರ್ತನೆ ಮಾಡತಕ್ಕಂತ ಹಾರ್ಮೋನ್ಸ್ ಗಳ್ನ ಕೊಡ್ತಾ ಹೋಗ್ಬೇಕು ಗಂಡಸ್ಗಿರ್ಬೇಕಾದಂತಹ ವಸ್ತುಗಳನ್ನ ಆತನಿಗೆ ಜೋಡಣೆ ಮಾಡ್ಬೇಕು ಕೃತಕವಾದ ಬೀಜಗಳನ್ನ ಕೃತಕವಾದ ಶಿಸ್ಟ ಜೋಡಣೆ ಮಾಡ್ಬೇಕು ಹಿಂಗ್ಸ್ಕಿರತಕ್ಕಂತ ಅನಗತ್ಯವಾದ ವಸ್ತು ಅಂದ್ರೆ ಇವನಿಗೆ ಅನಗತ್ಯ ಅದೇ ರೀತಿ ಸ್ತ್ರೀಯರ್ಗ ಮಾಡಬೇಕು